ಸ್ಟಾಕ್ ಇಲ್ವಾ? ಸೊ ಫುಲ್ ಅಡ್ವೆಂಚರ್ ರೆಡಿ ಆಗಿದ್ದೀನಿ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ. ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ಹೆಂಗೂ ಇವಾಗ ಮಾನ್ಸೂನ್ ಬಂದಿದೆ, ರೈಡ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಒಂದು ಸ್ವಲ್ಪ ಲೇಟ್ ಆಗೋಯಿತು, ನಂದು ಸ್ವಲ್ಪ ಬಸ್ನಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಸೊ ಲೇಟ್ ಆಗೋಯಿತು ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗೋದು, ಇಲ್ಲಾಂದರೆ ಇಷ್ಟೊತ್ತಿಗೆ ಹೊರಟುಬಿಡ್ತಿದ್ದೆ. ಗಾಡಿ ರೆಡಿ ಮಾಡಿಸ್ಬೇಕು, ಗಾಡಿ ಫುಲ್ ಸರ್ವಿಸ್ ಬೇರೆ ಮಾಡಿಸ್ಬೇಕು, ಏನೇನೋ ಪಾರ್ಟ್ಸ್ ಎಲ್ಲ ಹೋಗಿಬಿಟ್ಟಿದೆ ಗಾಡೀಲಿ. ಅದಾದಮೇಲೆ ನೆಕ್ಸ್ಟು ಗಾಡಿ ಟಯರ್ಸ್ ಅಂತೂ ಫುಲ್ಲು ಬಾಲ್ಡಾಗೋಗಿದೆ. 36,000 ಓಡಿದೆ ಗುರು, ನೀವೇ ಅಂದ್ಕೊಳ್ಳಲ್ಲ. 36,000 ಕಿಲೋಮೀಟ್ರ್ ಒಂದೇ ಸ್ಟಾಕ್ ಟೈರಲ್ಲಿ ಓಡಿಸಿದ್ದೀನಿ. ಫುಲ್ ಸೈಕ್ ಆಗೋಗಿದೆ ಅಂತ ಗಾಡಿ. ಅದಕ್ಕೇ ಸ್ವಲ್ಪ ಟಯರ್ಸ್ ಎಲ್ಲ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ಒಂದು 4 months 3 months ಬ್ಯಾಕು, ಲಾಕ್ಡೌನ್ಗಿಂತ ಮುಂಚೆ ಬ್ಯಾಕ್ ಟೈರ್ ಚೇಂಜ್ ಮಾಡಿಸಿದೆ, ರೇರ್ ಟೈರ್ನ. ಸೊ ಇವಾಗ ಫ್ರಂಟ್ ಟೈರ್ ಚೇಂಜ್ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಎರಡೂ ಒಟ್ಟಿಗೆ ಮಾಡಿಸಿದ್ರೆ ಅದೇನಾಗುತ್ತೆ ಅಂದರೆ, ಎರಡೂ ಹೊಸದಲ್ವ, ತುಂಬ ಸ್ಕಿಡ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ರೋಡಲ್ಲಿ. ಸೊ ಹಿಂದೆಗಡೆ ಒಂದು ಸ್ವಲ್ಪ ಗ್ರಿಪ್ ಬಂದಮೇಲೆ ಮುಂದೆಗಡೆನ ಚೇಂಜ್ ಮಾಡಿಸೋಣ ಅಂತ. ಸೊ ಟಯರ್ ಚೇಂಜ್ ಮಾಡಿಸೋದಕ್ಕೆ ಇವಾಗ ಜೆ ಸಿ ರೋಡ್ಗೆ ಹೋಗ್ತಾ ಇದ್ದೀನಿ. ಸೇಮ್ ರೇ ಟೈರ್ ಎಲ್ಲಿ ತೊಗೊಂಡೆ ಅಲ್ಲೇ ತೊಗೊಂಡಿದ್ದು. ಸೊ ನೀವು ರೇ ಟೈರ್ ತೊಗೊಂಡಿದ್ದು ಎಲ್ಲಿ ಅಂತ ಗೊತ್ತಾಗಿಲ್ಲ ಅಂದರೆ ಹೋಗಿ ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಇವಾಗ ಮೇಲೆ ನೋಡಿ ಪಾಪ್ ಆಗುತ್ತೆ, ಆ ವಿಡಿಯೋ ನೋಡಿ ನಾನು ರೇ ಟೈರ್ ಯಾವ್ದು ಹಾಕ್ಸಿದ್ದೀನಿ ಎಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ, ಲೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಜೆ ಸಿ ರೋಡ್ ಹತ್ರ ಹೋಗಿ ಸಿಗೋಣ. ಶಾಪ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬಹುದು. ಅಣ್ಣ, ಇದು ಟೈರ್ ಬೇಕಾಗಿತ್ತು ಫ್ರಂಟು, ಗ್ರಿಪ್ ಎಕ್ಸೆಲ್. ಹಾಂ, ಗ್ರಿಪ್ ಎಕ್ಸೆಲ್ ಬೇಕು. ಹಿಂದೆ ಕಡೆ ಅದೇ ಹಾಕ್ಸಿದೆ, ಇಲ್ಲೇ ಇಸ್ಕೊಂಡು. ಟ್ಯೂಬು ಫ್ರಂಟು ಬ್ಯಾಕು ಇಲ್ಲೇ ತೊಗೊಂಡಿದ್ದೆ ಲಾಸ್ಟ್ ಮಂತು. ಸೊ ಫ್ರಂಟ್ ಬೇಕಾಗಿತ್ತು. ಬಟನ್ ಟೈಯರು? ಹಾಂ, ಇದಲ್ಲ ಬಟನ್ ಟೈಯರು. ಸ್ಟಾಕ್ ಇಲ್ಲ. ಸೊ ಟಯರ್ ಚೇಂಜ್ ಮಾಡಿಸೋಣ ಅಂತ ಬಂದಿದ್ದೆ. ಸೊ ನೀವು ನೋಡ್ಬೋದು ನಮ್ಮ ಗಾಡಿ ಫುಲ್ ಫ್ರಂಟ್ ಟಯರು. ಸೊ ನೋಡಿರಿ ನನ್ನ ಮಗನ ಯಾವ ರೇಂಜಿಗೆಲ್ಲ ನೈಸ್ ಆಗಿಬಿಟ್ಟಿದೆ. ಸೊ ಹಿಂದೆಗಡೆ ಟಯರ್ ಚೇಂಜ್ ಮಾಡಿಸ್ದಂಗೆ ಈ ಕಡೆ ಟಯರ್ನು ಚೇಂಜ್ ಮಾಡಿಸ್ಬಿಟ್ಟು ಮಾನ್ಸೂನ್ನ ಶುರು ಮಾಡ್ಕೊಬಿಡೋಣ. ಫುಲ್ ವೆಯ್ಟಿಂಗಲ್ಲಿದ್ದೀನಿ ಗುರು, ಹೊಸ ಟಯರ್ ಬಂದಂಗೆ ಹಿಂಗೆ ಕಾಣಿಸುತ್ತೆ ಅಂತ. ಸೊ ಮೇನ್ ಈ ಟಯರ್ ಹಾಕ್ಸ್ತಿರೋ ರೀಸನ್ ಬಂದು, ನಾನು ಬೀಚಲ್ಲಿ ನನ್ನ ಗಾಡಿನ ಇಳಿಸ್ಬೇಕು, ಎಲ್ಲ ಅಡ್ವೆಂಚರ್ಗೋದು ನನ್ನ ಗಾಡಿ ಆರಾಮಾಗಿ ಹೋಗ್ತಾ ಇರಬೇಕು, ನಿಂತ್ಕೋಬಾರ್ದು ಎಲ್ಲೂ ಅಂತ. ಆಮೇಲೆ ಈಗ ಅದು ಎಳೆದಾಡ್ತಾ ಇದೆ, ಮಳೆಯೆಲ್ಲ ಓಡಿಸಿದ್ರೆ ಎಳೆದಾಡ್ತಾ ಇದೆ ಗಾಡಿ ಫ್ರಂಟ್ ವೀಲು. ಸೊ ಚೇಂಜ್ ಮಾಡಿಸ್ಬಿಡೋಣ ಅನಿಸ್ತು, ಅದಕ್ಕೆ ಬಂದೆ. ನೆಕ್ಸ್ಟು ಅಡ್ವೆಂಚರ್ ಆದಷ್ಟು ಬೇಗ ಬರುತ್ತೆ, ವೀಡಿಯೋಸ್ ಎಲ್ಲೆಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ, ನೋಡೋಣ ಆದಷ್ಟು ಬೇಗ ಬರುತ್ತೆ. ಸೊ ಬ್ಯಾಕ್ ಟೈರು ಗ್ರಿಪ್ ಎಕ್ಸೆಲ್ಲು, ಫ್ರಂಟು ಲೋಕಲ್ ಟೈರ್ ಇದೆ, ಅಂದರೆ ಅದು ಸಿಯೇಟ್ದೇನೆ, ಝೂಮ್ ಪ್ಲಸ್ ಅಂತ ಯಾವುದೋ. ಸೊ ಅದನ್ನು ಗ್ರಿಪ್ ಎಕ್ಸೆಲ್ ಮಾಡಿಸ್ಬಿಡೋಣ, ಗಾಡಿ ವಾಶ್ ಮಾಡಿಸ್ಬೇಕು. ತುಂಬ ಕೆಲಸಗಳವೆ, ಬನ್ನಿ ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ ಅಂತ. ಟಯರ್ ಸಿಕ್ಕಿದೆ, ತೊಗೊಂಡಿದ್ದೀನಿ ನೋಡಿ, 1,900 ರೂಪಾಯಿ ಅಂತೆ. ಈಗ ಇದನ್ನು ಹೋಗಿ ಹಾಕಿಸ್ಬೇಕು. ಅಣ್ಣ, ಎಲ್ಲಿ ಹಾಕ್ಸೋದು? ಗುಡಿ ಅದು ಅಲ್ಲಿ ಹೋಗ್ಬೇಕಾ? ಬನ್ನಿ ಹೋಗಿ ಹಾಕ್ಸ್ಕೊಂಡು ಬರುವ. ಇದು ಯಾವುದಿದು? ಪಾಪ್ಯುಲರ್ ಟ್ರೇಡರ್ಸಾ? ಸೊ ಇವಾಗ ಇಲ್ಲಿ ಪಾಪ್ಯುಲರ್ ಟ್ರೇಡರ್ಸ್, ನಿಮಗೆ ಟಯರ್ ಬೇಕು ಅಂದರೆ ಪಾಪ್ಯುಲರ್ ಟ್ರೇಡರ್ಸ್ ಹತ್ರ ಬಂದು ಹಾಕ್ಸ್ಕೊಬೋದು. ಒಳ್ಳೊಳ್ಳೆ ಟೈರ್ಸ್ನ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಡ್ತಾರೆ ಆಚೆ ಕಡೆಕ್ಕಿನ. ಸೊ ಅಲ್ಲಿ ಹಾಕ್ಸ್ಕೊಂಡ್ರೆ ಇಲ್ಲಿ ಗುಡ್ ಇಯರ್ ಅಂತೈತೆ ನೋಡಿ, ಇಲ್ಲಿ ಬಂದು ಇವ್ರು ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಅಣ್ಣ, ಒಳಗಡೆನ ಹೆಂಗೆ? ಸೊ ಟಯರ್ ಫಿಟ್ಟಿಂಗ್ ಪ್ರೋಸೆಸ್ ಇವಾಗ ಶುರು ಆಗುತ್ತೆ ನೋಡಿ. ನೋಡ್ಕೊಂಡು ಹಾಕೋಗುದು ಹುಷಾರಾಗಿ, ಏನಾದರೂ ಆಗಿಬಿಟ್ಟದ ಮೇಲೆ. ಅಲ್ಲಿದೆ ಟಯರು, ಟ್ಯೂಬು. ನಿಮಗೆ ಒಂದು ವಿಷಯ ಹೇಳಬೇಕು, ಈ ಬ್ಯಾಕ್ ಟಯರ್ ಬಂದ್ಬಿಟ್ಟು ಆವಾಗ 3-4 ಸಲ ಪಂಚರ್ ಆಗಿತ್ತು, ಬಟ್ ಫ್ರಂಟ್ ಟಯರು ಮಗೊಂದು 1 ಸಲನೂ ಪಂಚರ್ ಬಿಡಿ ಏನೋ ಏರ್ ಡೌನ್ ಏನೂ ಆಗಿರಲಿಲ್ಲ, ಆ ರೇಂಜಿಗೆ ಅಷ್ಟು ಚೆನ್ನಾಗಿದೆ. ಸೊ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಈ ಟೈರ್ ಎತ್ಕೊಂಡೋಗಿ ಸೀಟ್ ಮಾಡ್ಕೊಳ್ಳೋಣ. 4236 old tire gun so fit agide tire ನೋಡಬಹುದು full crazy ಆಗಿದೆ ಇನ್ನು next adventure ಶುರು ಗಾಡಿ ಹೆವಿ ಸ್ಕಿಡ್ಡು ಕೊನೆಗೂ ಟಯರ್ ಹಾಕಿಸ್ಕೊಂಡು ಏರಿಯಾಗೆ ಬರೋ ಅಷ್ಟೊತ್ತಿಗೆ ಅರ್ಧಕ್ಕೆ ಅರ್ಧ ಜೀವ ಹೊಂಟೋಯ್ತು ಗುರು. ಏನು ಟ್ರಾಫಿಕ್ ಇದೆ ಅಪ್ಪ ದೇವರೇ. ಈ ಪೆಟ್ರೋಲ್ ರೇಟ್ಗೂ ಇವರು ಇಟ್ಟಿರೋ ಟ್ರಾಫಿಕ್ಕಿಗೂ ಇವರು ಮೊನ್ನೆ ಹಾಳಾಗೋಗ. ನಿಮಗೆ ಗೊತ್ತಲ್ಲ ಜೆ ಸಿ ರೋಡಿಂದ ಬರಬೇಕು ಅಂದರೆ ಸೀರಿಯಸ್ ಆಗಿ ಸೈಕೆ ಆಗೋಗುತ್ತೆ ಅಪ್ಪ. ಆ ಮಾರ್ಕೆಟ್ ರೋಡ್ಗಳಂತೂ ಓಡ್ಸೋಕ್ಕಾಗ್ತಾಯಿಲ್ಲ ಗಾಡಿ. ಆಫ್ ರೋಡ್ ಟಯರ್ ಹಾಕ್ಸ್ಕೊಂಡಿದ್ದಕ್ಕೂ ಅಲ್ಲಾಗಿರೋ ಅದು ಹಳ್ಳಪಳ್ಳ ರೋಡ್ಗಳಿಗೂ ಬಾಟೋಲ್ಸು ಥೂ ದೇವ್ರೆ. ಗಾಡಿ ಯಾಕನ್ನ ತೊಗೊಂಡು ಅನಿಸ್ಬಿಡ್ತು. ಟಯರ್ ಬೇಕಿತ್ತು ಆನ್ಲೈನ್ ಆರ್ಡ್ರ್ ಮಾಡಿಬಿಟ್ಟು ಬೇಕಾದರೆ ಮನೆ ಹತ್ರ ಹಾಕ್ಸ್ಕೋಬೇಕಾಗಿತ್ತು ಅನಿಸ್ಬಿಡ್ತು ಒಂದು ಸೆಕೆಂಡು. ಥೂ ಟ್ರಾಫಿಕಲ್ಲಿ ಓಡ್ಸೋಕ್ಕಾಗಲ್ಲಪ್ಪ. ಅದರಲ್ಲೂ ನಮ್ಮ ಬುಲೆಟು ಹ್ಯಾಂಡ್ಲು ತುಂಬ ಅಗಲ ಇದೆಯಲ್ಲ, ಕಷ್ಟ ಅನಿಸ್ಬಿಡುತ್ತೆ ನಿಮಗೆ ಸಿಟಿಲೆಲ್ಲ. ಓ ಯಾರಕ್ಕೆ ಹೇಳ್ತೀರಾ. ಫಸ್ಟ್ ಬಂದು ರೇರ್ ಟಯರ್ ಹಾಕ್ಸಿದ್ದೆ ಗ್ರಿಪ್ ಎಕ್ಸೆಲ್ ಅಂತ. ಅದು ಟ್ಯೂಬ್ ಟಯರಲ್ಲ, ಟ್ಯೂಬ್ ಟಯರೇನೆ ಅದೂ. ಸೊ ಅದೂ ಟ್ಯೂಬ್ ಟಯರೇನೆ, ಇದು ಟ್ಯೂಬ್ ಟಯರೇ. ಸೊ ಟ್ಯೂಬ್ಲೆಸ್ ಮಾಡಿಸ್ಕೊಬಿಡಿ ಅಂದು. ನಾವು ಟ್ಯೂಬ್ಲೆಸ್ ಎಲ್ಲ ಮಾಡಿಸ್ಕೊಂಡೆಲ್ಲ ಓಡಿಸೋ ಮಕ್ಕಳೇ ಅಲ್ಲ ಬಿಡಿ. ಸೊ ಅದಕ್ಕೇ ಟ್ಯೂಬೇ ಇರಲಿ ಸರ್ ಪರವಾಗಿಲ್ಲ ಕೊಟ್ಬಿಡಿ ಅಂತ ಟ್ಯೂಬ್ ಟಯರ್ನೇ ಹಾಕಿಸ್ಕೊಂಡು ಬಂದೆ. 1900 ಏನೋ ಕೊಟ್ಟಿದ್ದೀನಿ. ಸೊ ಫಿಟ್ಟಿಂಗಿಗೆ 100 ರೂಪೀಸು. ಸೊ 2000 ರೂಪಾಯಿ ಕಂಪಲ್ಸರಿ ಕೊಡಲೇಬೇಕು ಟಯರ್ ಹಾಕೋದಕ್ಕೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಪ್ರೀವಿಯಸ್ ಟಯರು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ರೇರ್ ಟಯರ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂತ ಹೋಗಿ ಬೇಕಾದರೆ ಒಂದು ಸಲ ನೋಡ್ಬೋದು. ನಿಮಗೆ ಡಿಸ್ಕ್ರಿಪ್ಷನ್ನು ಇಲ್ಲಾಂದರೆ ಐ ಬಟನ್ನು ಎಲ್ಲೋ ಒಂದು ಕಡೆ ನೇತಾಕಿರ್ತೀನಿ. ಈ ಎರಡು ಟಯರ್ಗಳ ರಿವ್ಯೂವನ್ನು ನಾನು ನೆಕ್ಸ್ಟು ಒಂದು 2-3 ರೈಡ್ ಆದಮೇಲೆ, ಇಲ್ಲಾಂದರೆ ಮಾನ್ಸೂನ್ ಮುಗಿದ ಮೇಲೆ, ಫುಲ್ ಮಾನ್ಸೂನ್ ಎಲ್ಲ ಹೆಂಗಿತ್ತು ಏನು ಕತೆ ಎಲ್ಲ ಆದಮೇಲೆ ಹೇಳ್ತೀನಿ. ಯಾಕಂದರೆ ನನಗೆ ಗೊತ್ತಾಗಬೇಕಲ್ಲ ಟಯರ್ಗೆ ಏನು ಕತೆ ಹೆಂಗೆ ಅಂತ. ಬಟ್ ಇವಾಗ ಪ್ರೆಸೆಂಟು ಈ ಟಯರ್ ಫುಲ್ಲು ಸ್ಲಿಪ್ ಆಗ್ತಾಯಿದೆ ಗುರು. ಆವಾಗಲಿನ ನಾನು ನೋಡ್ತಾ ಇದ್ದೀನಲ್ಲ ಮಗಂದು ಫುಲ್ ನೈಸಾಗಿದೆಯಲ್ಲ ಟಯರು. ಸೊ ಹೆವಿ ಪ್ರಾಬ್ಲಮ್ ಕೊಡ್ತಾಯಿದೆ ನನಗೂ. ಸೊ ಫುಲ್ ಅಡ್ವೆಂಚರ್ಗೆ ರೆಡಿಯಾಗಿದ್ದೀನಿ. ತುಂಬಾ ಚಿಕ್ಕ ಪ್ಲ್ಯಾನ್ಸ್ ಎಲ್ಲ ಇದೆ. ವೆಸ್ಟರ್ನ್ ಘಾಟ್ಸ್ಗೆ ಈ ಸಲ ಹೋಗೋಣ. ಒಳ್ಳೊಳ್ಳೆ ಪ್ಲೇಸಸ್ನ ಹುಡುಕಿದ್ದೀನಿ ಚಿಕ್ಕವು ಎಲ್ಲ. ಅದ್ರ ಬಗ್ಗೆ ಎಲ್ಲ ವೀಡಿಯೋ ಬರುತ್ತೆ, ಅದೇ ದೊಡ್ಡ ದೊಡ್ಡ ರೈಡ್ದೆಲ್ಲ ಬರುತ್ತೆ. ಶಾರ್ಟ್ ಸ್ಪಿನ್ಗಳದ್ದೆಲ್ಲ ಯಾವುದು ವೀಡಿಯೋಸ್ ಬರೋದಿಲ್ಲ. ದಿನಕ್ಕೆ ಹೋಗೋದು 2 ದಿನಕ್ಕೆ ಹೋಗೋದೆಲ್ಲ ಯಾವುದು ಅಪ್ಡೇಟ್ ಮಾಡೋದಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀನಿ. ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಆ ಸ್ಟೋರಿ ನೋಡಿ ರಿಪ್ಲೈ ಮಾಡಿದ್ರೆ ನೀವು ನನ್ನ ಜೊತೆ ಬರ್ಬೋದಪ್ಪ. ಸೊ ನೋಡಿ ಫುಲ್ ಕ್ರೇಜಿ ಎಲ್ಲ ಟಯರು, ಒಂಥರ ಫುಲ್ ಬಟನ್ಸ್ ಎಲ್ಲ ಹಾಕಿ ಶೇಕ್ ಆಗ್ತಿದೆಯಾ ಇಲ್ಲ ಅದು ಗಾಳಿ ಅಲ್ವಾ. ಸೊ ನೋಡ್ಬೋದು ನೀವು ಸಿಯೆಟ್ ಗ್ರಿಪ್ ಎಕ್ಸೆಲ್ ಹೊಸ ಟಯರು ಫುಲ್ ಆಫ್ ರೋಡ್ ಟಯರ್ ಹಾಕ್ಸ್ಬಿಟ್ಟಿದ್ದೀನಿ ಈ ಸಲ. ಕಂಪ್ನಿಯಿಂದ ಸ್ಟಾಕ್ ಟಯರ್ ಬಂದು ಟೂರಿಂಗಾಗೆ ಅಂತ ಇತ್ತು. ಸೊ ಹಿಂದೆಗಡೆದು ಇದೆ ಅಂದರೆ ಸೇಮು ಗ್ರಿಪ್ ಎಕ್ಸೆಲ್ಲೇ. ಸೊ ರೇರು ಫ್ರೆಂಟ್ ಎರಡೂ ಗ್ರಿಪ್ ಎಕ್ಸೆಲ್ಲೇ ಹಾಕ್ಸಿದ್ದೀನಿ ಫುಲ್ ಆಫ್ ರೋಡಿಂಗ್ ಟಯರು. ಇದು ಪರ್ಫಾರ್ಮೆನ್ಸು ಎಲ್ಲನೂ ನಾನು ನೆಕ್ಸ್ಟು ಯಾರಾದರೂ ರೈಡ್ಸ್ಗೆ ಹೋಗಿ ಅಲ್ಲಿಂದ ಬಂದ ಮೇಲೆ ಹೇಳ್ತೀನಿ. ಸೊ ಎಲ್ಲರೂ ಕೇಳ್ತಾಯಿದ್ವಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದೆ ಟಯರ್ ಹಾಕ್ಸ್ಬೇಕಾದ್ರೆ. ಸೊ ತುಂಬ ಡಿ ಎಮ್ಸ್ ಬಂತು ಏನಕ್ಕೆ ಆಫ್ ರೋಡ್ ಟಯರು ಟೂರಿಂಗ್ ಟಯರ್ ಹಾಕ್ಸ್ಕೊಳ್ಳಿ ಆರಾಮಾಗಿ ಚೆನ್ನಾಗಿರುತ್ತೆ ಅಂತ. ನನಗೆ ಒಂದು ಸ್ವಲ್ಪ ಪ್ಲೇಸಸ್ ಇದೆ ಈಗ ನೆಕ್ಸ್ಟು ಸ್ವಲ್ಪ ಪ್ಲ್ಯಾನಿಂಗಲ್ಲಿ. ಆ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬೇಕು ಒಳ್ಳೆ ಟಯರ್ಸ್ ಇರಬೇಕು, ಆಫ್ ರೋಡ್ ಟಯರ್ಸ್ ಇರಬೇಕು, ಬಟನ್ ಟಯರ್ಸು. ಸೊ ಆವಾಗ ಎಂಥ ಜಾಗ ಎಂಥ ಕೊಚ್ಚೆ ಟೈರೈನ್ಸ್ ಏನೇ ಇರಲಿ ಪಕ್ಕ 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 ಅಂತ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಗಾಡಿನ ಸರ್ವಿಸ್ ಮಾಡಿಸಿ ತಗೊಂಡು ಹೋಗಬೇಕು ನೆಕ್ಸ್ಟ್ ರೈಡ್ಸ್ಗೆ. ನಿಮಗೆ ಈ ಟಯರ್ ಇನ್ಫಾರ್ಮೇಷನ್ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಇಲ್ಲ ಏನಾದರೂ ಇದ್ದರೆ ನಿಮಗೆ ಬೇರೆ ಟಯರ್ಸ್ ಯಾರಾದರೂ ಚೆನ್ನಾಗಿರೋದಿತ್ತು, ಸಜೆಷನ್ಸ್ಗಳೇನಾದರೂ ಇತ್ತು ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಷ್ಟೇ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ ಶೇರ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ನೆಲ್ಲ ಬೆಳೆಸೋಪ್ಪ.